ಐವೈಸಿ ಇಂಡಿಯನ್ ಯೂತ್ ಕಾಂಗ್ರೆಸ್ ಅವರು ಪ್ರೋಗ್ರಾಮ್ ಇನ್ಚಾರ್ಜು ಕರ್ನಾಟಕ ಅವರು ಕೂಡ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ. ಇದು ಭಾರತದಲ್ಲಿ ಹೊಸ ನಾಯಕತ್ವವನ್ನು ಯುವ ನಾಯಕತ್ವವನ್ನು ಹುಟ್ಟಾಕುವಂಥ ದೃಷ್ಟಿಯಿಂದ ಭಾರತೀಯ ಯುವ ಕಾಂಗ್ರೆಸ್ ಒಂದು ವಿಶಿಷ್ಟವಾಗಿರುವಂಥ ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರತಿಭೆ ಇರುವಂಥ ಅವಕಾಶ ವಂಚಿತರಾಗಿರುವಂಥ ಅಥವಾ ಯಾವುದೇ ಶಿಫಾರಸು ಹಿನ್ನೆಲೆ ಇಲ್ಲದೆ ಇರುವಂಥವ್ರನ್ನ ರಾಷ್ಟ್ರ ರಾಜಕಾರಣದ ಮತ್ತು ರಾಜ್ಯ ರಾಜಕಾರಣದ ಮುಂಚೂಣಿಗೆ ತರುವಂಥ ಕಾರಣಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಜೊತೆಗೆ ಅವರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಸಂಘಟನೆಯಲ್ಲಿ ಅವರಿಗೆ ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಈಗಾಗಲೇ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಯಂಗ್ ಇಂಡಿಯಾಕ್ಕೆ ಬೋಲ್ ಅಂತಕ್ಕಂಥ ಹೆಸರನ್ನು ಕೊಟ್ಟಿದ್ದಾರೆ, ಅಂದರೆ ಯುವ ಭಾರತದ ಧ್ವನಿ ಅನ್ನೋಂಥ ಹೆಸರನ್ನು ಕೊಟ್ಟಿದ್ದಾರೆ. ಇದರ ಪ್ರಕಾರ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು 2-3 ನಿಮಿಷಗಳ ಒಂದು ಆಶುಭಾಷಣ ಸ್ಪರ್ಧೆಯನ್ನು ಕೊಟ್ಟು ಅವರಲ್ಲಿರುವಂಥ ಟ್ಯಾಲೆಂಟನ್ನು ಗುರುತು ಮಾಡಿ ಅದರಲ್ಲಿ ಆಯ್ಕೆ ಆಗುವಂಥವರಿಗೆ ಜಿಲ್ಲಾ ಮಟ್ಟದಲ್ಲಿ 5 ಜನ ವಕ್ತಾರರನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು, ರಾಜ್ಯ ಮಟ್ಟದಲ್ಲಿ 10 ಜನ ವಕ್ತಾರರನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು, ಮತ್ತು ಇವರ ರಾಜ್ಯ ಮಟ್ಟದಲ್ಲಿ 10 ಜನ ಯಾರು ಆಯ್ಕೆ ಆಗ್ತಾರೆ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸ್ಪರ್ಧೆಯನ್ನಿಟ್ಟು 14ನೇ ತಾರೀಕು ಪಂಡಿತ್ ಜವಾಹರ್ಲಾಲ್ ನೆಹರು ಜನ್ಮದಿನದ ದಿವಸ ಅಖಿಲ ಭಾರತ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ BV ಶ್ರೀನಿವಾಸರು ಮತ್ತು ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಪ್ರತಿ ರಾಜ್ಯದಿಂದ ಬರುವಂಥ 10-10 ಜನರಲ್ಲಿ ಅಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ 5 ಜನ ಆಯ್ಕೆಯಾಗಿ ಅವರು ರಾಷ್ಟ್ರೀಯ ವಕ್ತಾರರಾಗ್ತಾರೆ. ಹಾಗಾಗಿ ಪ್ರತಿ ಜಿಲ್ಲೆಯಲ್ಲಿ 5 ಜನ ವಕ್ತಾರರು, ರಾಜ್ಯ ಮಟ್ಟದಲ್ಲಿ 10 ಜನ ವಕ್ತಾರರು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವರಿಂದ ಆಯ್ಕೆಯಾದಂಥ 5 ಜನ ವಕ್ತಾರರನ್ನು ನೇಮಕ ಮಾಡುವಂಥ ಒಂದು ಪ್ರೋಸೆಸ್ ಇದು. ಇದು 14ನೇ ತಾರೀಕಿಗೆ ಮುಗೀತದೆ. ಅದಕ್ಕೆ ಯಂಗ್ ಇಂಡಿಯಾಕ್ಕೆ ಬೋಲ್ ಅನ್ನೋಂಥ ಹೆಸರನ್ನು ಇಟ್ಟಿದ್ದಾರೆ. ಇದರ ಜೊತೆಗೆ ಏನೇನು ವಿಷಯಗಳ ಬಗ್ಗೆ ಅವರು ಮಾತಾಡಬೇಕು ಅನ್ನೋ ವಿಚಾರವನ್ನು ಕೂಡ ಒಂದು ವಿಷಯಗಳನ್ನ ತಯಾರು ಮಾಡಿದ್ದಾರೆ. ಅದು ಒಂದು ಹಣದುಬ್ಬರ ಬೆಲೆ ಏರಿಕೆ ವಿಚಾರದಲ್ಲಿ ಒಂದು ವಿಚಾರ. ಅದಾದ ನಂತರ ಈ COVID-19 ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಿರ್ವಹಿಸಿರುವಂಥ ರೀತಿಯ ಬಗ್ಗೆ ಅದು 2ನೇ ವಿಚಾರ. 3ನೇದು ರಾಷ್ಟ್ರದಲ್ಲಿರುವಂಥ ಅನ್ಎಂಪ್ಲಾಯ್ಮೆಂಟು, ನಿರುದ್ಯೋಗ ಏನಿದೆ ಅದರ ಬಗ್ಗೆ ಇರುವಂಥ ಮತ್ತೊಂದು ವಿಚಾರ. ಮತ್ತು ಸಂವಿಧಾನಾತ್ಮಕವಾದಂಥ ಸಂಸ್ಥೆಗಳು ಇವತ್ತು ಯಾವ ರೀತಿ ದುರ್ಬಲಗೊಳ್ತಾ ಇದ್ದಾರೆ, ಸಂವಿಧಾನಕ್ಕೆ ಯಾವ ರೀತಿಯ ಒಂದು ರೀತಿಯ ಸವಾಲುಗಳಿದ್ದಾವೆ ಅನ್ನೋದು 4ನೇ ವಿಚಾರ. 5ನೇದು ಭಾರತದ ಪ್ರಜಾಪ್ರಭುತ್ವಕ್ಕೆ ಎದುರಾಗಿರುವಂಥ ಸವಾಲುಗಳನ್ನು ಈ 4-5 ವಿಚಾರಗಳನ್ನ ಇಟ್ಕೊಂಡು ಅವರುಗಳು ಮಾತಾಡುವಂಥ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಪ್ರಯೋಗವನ್ನು ಇದರಲ್ಲಿ ಯೂತ್ ಕಾಂಗ್ರೆಸ್ನವರು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ 18 ವರ್ಷದಿಂದ 35 ವರ್ಷದ ಒಳಗಿರುವಂಥವ್ರು ಭಾಗವಹಿಸ್ತಕ್ಕೆ ಅವಕಾಶ ಇದೆ. ಮತ್ತು ಇದರಲ್ಲಿ ಭಾಗವಹಿಸ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ರಾಜಕೀಯವಾಗಿರುವಂಥ ಹಿನ್ನೆಲೆ ಇರಲೇಬೇಕು ಅನ್ನೋಂಥ ಕಡ್ಡಾಯನೂ ಕೂಡ ಇಲ್ಲ. ಅವರೇ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದಾದ ನಂತರ ಆಯ್ಕೆಯಾದರೆ ಅವರು ಜಿಲ್ಲಾ ವಕ್ತಾರರು ಮತ್ತು ರಾಜ್ಯ ವಕ್ತಾರರು ಮತ್ತು ರಾಷ್ಟ್ರೀಯ ವಕ್ತಾರರಾಗಿ ನೇಮಕಗೊಳ್ಳೋಕ್ಕೆ ಒಂದು ರೀತಿಯಲ್ಲಿ ಇದು ಟ್ಯಾಲೆಂಟ್ ಹಂಟ್ ಮಾಡುವಂಥ ರೀತಿಯ ಒಂದು ಹೊಸ ರೀತಿಯ ಅಂತ ಒಂದು ಪ್ರಯೋಗ. ಯಾವುದೇ ಒಂದು ರಾಜಕೀಯ ಪಕ್ಷ ಈ ರೀತಿ ಒಂದು ವಿಷಯಗಳನ್ನ ಕೊಟ್ಟು ಅದರ ಬಗ್ಗೆ ಮಾತಾಡುವಂಥ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ಅದರಲ್ಲಿ ಆಯ್ಕೆಯಾದಂಥವರಿಗೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಕ್ತಾರರಾಗಿ ಪಕ್ಷದ ವಿಷಯಗಳನ್ನ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡುವಂಥ ಒಂದು ವಿಶಿಷ್ಟವಾದಂಥ ಪ್ರಯೋಗವನ್ನು ಯೂತ್ ಕಾಂಗ್ರೆಸ್ ಮಾಡಿಕೊಂಡಿದೆ. BV ಶ್ರೀನಿವಾಸ್ ಅವರು ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ನಂತರ ಇಂಥ ಅನೇಕ ಹೊಸ ರೀತಿಯ ಪ್ರಯೋಗಗಳನ್ನ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. COVID-19 ಹಾವಳಿ ವಿಪರೀತವಾಗಿದ್ದಂಥ ಸಂದರ್ಭದಲ್ಲಿ ದೇಶದಲ್ಲಿ 1ನೇ ಅಲೆ ಮತ್ತು 2ನೇ ಅಲೆ ದೊಡ್ಡದಾಗಿ ದೆಹಲಿ ಮತ್ತು ರಾಷ್ಟ್ರವನ್ನು ಬಾಧಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಅಗತ್ಯ ವಸ್ತುಗಳನ್ನು ಕೊಡುವಂಥ ಫುಡ್ ಕಿಟ್ಗಳನ್ನ ಕೊಡುವಂಥ ಕಾರ್ಯಕ್ರಮ, ಹಣ್ಣು ಹಂಪರ್ಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮ, ಆಕ್ಸಿಜನ್ ಸಿಲಿಂಡರ್ ಸಿಗದೇ ಇರೋರಿಗೆ ಆಕ್ಸಿಜನ್ ಸಿಲಿಂಡರ್ಗಳನ್ನ ಕೊಡಿಸುವಂಥ ಕಾರ್ಯಕ್ರಮ, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಯೂತ್ ಕಾಂಗ್ರೆಸ್ ವತಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಹಮ್ಮಿಕೊಂಡು ಇಡೀ ರಾಷ್ಟ್ರದಲ್ಲಿ ಭಾಳ ಸಕ್ರಿಯವಾಗಿ ಕೆಲಸ ಮಾಡಿದಂಥ ಅನೇಕ ಕೋವಿಡ್ನ ನಿರ್ಬಂಧಗಳು, ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲೂ ಕೂಡ
ಕೋವಿಡ್ ಸಂದರ್ಭದಲ್ಲಿ ಅತ್ಯಂತ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದಂಥ ಸಂಘಟನೆ ಯಾವುದಾದ್ರಿದ್ದರೆ ಅದು ಭಾರತೀಯ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅನ್ನೋಂಥ ಹೆಸರನ್ನು ಬಿ ವಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿರುವಂಥ ತಂಡದವರು ಮಾಡಿದ್ದಾರೆ. ಹಾಗಾಗಿ ಅದಾದ ನಂತರ ಸಂಘಟನೆಗೊಂದು ನಿರ್ದಿಷ್ಟ ಸ್ವರೂಪ ಕೊಡುವಂಥ ದೃಷ್ಟಿಯಿಂದ ಪ್ರತಿ ರಾಜ್ಯದಲ್ಲೂ ಕೂಡ ಇದೇ ರೀತಿಯ ಭಾಳ ಉತ್ಸಾಹಶಾಲಿಗಳಾಗಿರ್ತಕ್ಕಂಥ ಯುವಕರನ್ನು ಯುವತಿಯರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ಯುವ ಭಾರತದ ಒಂದು ಧ್ವನಿಯನ್ನು ಗುರುತಿಸಬೇಕು ಮತ್ತು ಈ ಒಂದು ನಾಲ್ಕೈದು ವಿಚಾರಗಳ ಬಗ್ಗೆ ಅವರಿಂದ ಮಾತಾಡಿಸಿ ಅವರನ್ನು ಒಂದು ಪರಿಣಾಮಕಾರಿಯಾಗಿರತಕ್ಕಂಥ ವಕ್ತಾರರನ್ನಾಗಿ ಅವ್ರನ್ನ ನೇಮಕ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಪ್ರತಿ ಜಿಲ್ಲೆಯಲ್ಲಿ ರಾಷ್ಟ್ರದಲ್ಲಿರುವಂಥ ಪ್ರತಿ ಜಿಲ್ಲೆ 600 ಚಿಲ್ಲರೆ ಜಿಲ್ಲೆಗಳೇನಿದ್ದಾವೆ ಪ್ರತಿ ಜಿಲ್ಲೆಯಲ್ಲಿ ಈ ರೀತಿಯ ಕಾರ್ಯಕ್ರಮ ನಡೀತದೆ. ಎಲ್ಲ ರಾಜ್ಯಗಳಲ್ಲೂ ಯೂನಿಯನ್ ಟೆರಿಟರಿಗಳಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತದೆ ಮತ್ತು ಅಂತಿಮವಾಗಿ ದೆಹಲಿನಲ್ಲಿ ನವೆಂಬರ್ 14ರಷ್ಟೊತ್ತಿಗೆ ಅಂತಿಮವಾಗಿರತಕ್ಕಂಥ ರಾಷ್ಟ್ರೀಯ ವಕ್ತಾರನ ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದುವರೆಗೆ ವಕ್ತಾರರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಪಕ್ಷ ಯಾರನ್ನು ಶಿಫಾರಸು ಮಾಡ್ತದೆ ಅವ್ರನ್ನ ವಕ್ತಾರರು ಅಂತೇಳಿ ಪರಿಗಣಿಸುವಂಥ ಒಂದು ಪರಿಪಾಠ ಇತ್ತು. ಅದಕ್ಕೆ ಆ ಪದ್ಧತಿಯನ್ನು ಬದಲಾಯಿಸಿ ನಿಜವಾಗಿ ಅರ್ಹತೆ ಇರತಕ್ಕಂಥವ್ರಿಗೆ ಯಾರಿಗೆ ವಿಷಯಾಧಾರಿತವಾಗಿ ಮಾತಾಡುವಂಥ ಶಕ್ತಿ ಇದೆ ಅಂಥವ್ರನ್ನ ಗುರುಸುವಂಥ ಕೆಲಸವನ್ನು ಮಾಡೋದರಿಂದ ಇದರೊಂದು ರೀತಿ ಸಾಂಪ್ರದಾಯಿಕವಾಗಿ ರಾಜಕಾರಣಕ್ಕೆ ಬರೋದ್ರ ಜೊತೆಗೆ ಈ ಲ್ಯಾಟ್ರಲ್ ಎಂಟ್ರಿ ಅಂತಕ್ಕಂಥದ್ದು ಏನು ಸರ್ವಿಸ್ನಲ್ಲಿ ಮತ್ತೊಂದು ಕಡೆಯೆಲ್ಲ ಈಗ ಭಾಳ ದೊಡ್ಡ ಚರ್ಚೆ ನಡೀತಿದೆ. ನೇರವಾಗಿ ಪ್ರತಿಭಾವಂತರು ಸರ್ಕಾರಿ ಸೇವೆಗೂ ಬರ್ಬೋದು ಮತ್ತೊಂದು ಕಡೆಯೂ ಬರ್ಬೋದು ಸರ್ಕಾರದ ಭಾಗವೂ ಕೂಡ ಆಗ್ಬೋದು ಅನ್ನೋಂಥ ಒಂದು ಪ್ರಯತ್ನಗಳು ದೇಶದಲ್ಲಿ ಏನು ಪ್ರಾರಂಭ ಆಗಿದೆ ಅದೇ ರೀತಿ ಇದೊಂದು ರೀತಿಯ ಲ್ಯಾಟ್ರಲ್ ಎಂಟ್ರಿ ಇದ್ದಾಗೆ ಯಾವುದೇ ಕೌಟುಂಬಿಕ ಹಿನ್ನೆಲೆ ಇಲ್ಲದೆ ಇರುವಂಥವ್ರು ರಾಜಕೀಯವಾಗಿ ಪ್ರತಿಷ್ಠಿತ ಕುಟುಂಬಗಳಿಗೆ ಸೇರಲೇಬೇಕು ಅನ್ನೋಂಥ ಅಂತಕ್ಕಂಥ ಅವಶ್ಯಕತೆ ಇಲ್ಲದೆ ಇದ್ದಂಥವ್ರು ಹಣ ಬಲ ಅಥವಾ ಜಾತಿ ಬಲ ಇರಲೇಬೇಕು ಅನ್ನೋಂಥ ಇವತ್ತಿನ ನಿರ್ಬಂಧಗಳು ಅಥವಾ ಇವತ್ತಿನ ಒಂದು ಸಂಪ್ರದಾಯ ಏನಿದೆ ಅದನ್ನೆಲ್ಲ ಮುರಿಯುವಂಥ ಒಂದು ಪ್ರಯತ್ನಕ್ಕೆ ಯುವಕ ಕಾಂಗ್ರೆಸ್ಸು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೈ ಹಾಕಿದೆ. ಇದಕ್ಕೆ ಅನೇಕ ಜನ ಯುವಕರು ಈಗಾಗಲೇ ಆಸಕ್ತಿ ವಹಿಸಿ ಆನ್ಲೈನ್ನಲ್ಲಿ ನಾವು ಭಾಗವಹಿಸ್ತೀವಿ ಅಂತಕ್ಕಂಥ ರಿಜಿಸ್ಟ್ರೇಷನ್ ಪ್ರೋಸೆಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದನ್ನು ಇವತ್ತಿನಿಂದ ಕರ್ನಾಟಕದಲ್ಲಿ ಇದು ಲಾಂಚ್ ಆಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯ ಟ್ಯಾಲೆಂಟ್ ಹಂಟನ್ನು ಮಾಡ್ತಕ್ಕಂಥದ್ದಕ್ಕೆ ರಿಜಿಸ್ಟ್ರೇಷನ್ನು ಮತ್ತು ಕಾರ್ಯಕ್ರಮಗಳು ಇದರ ಭಾಗವಹಿಸ್ತಕ್ಕಂಥದ್ದು ಲಾಂಚ್ ಆಗ್ತಾ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಇದನ್ನ ನೋಡಿಕೊಳ್ಳಿಕ್ಕೆ 3-4 ಜನರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸುರಭಿ ದ್ವೇದಿಯವರು ಇರ್ತಾರೆ, ಪ್ರೀತಿ ಶಾ ಸಹ ಅವರು ಇರ್ತಾರೆ, ಮೊಹಿದ್ದೀನ್ ಹೆಜ್ಜೆಯವರು ಇರ್ತಾರೆ, ಮತ್ತು ಇದೆಲ್ಲದನ್ನು ಕರ್ನಾಟಕದಲ್ಲಿ ಅಮೋಘ ಅವರು ಕೋಆರ್ಡಿನೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಂದು ವಿಷಯವನ್ನು ಮಾಧ್ಯಮದ ಮುಖಾಂತರ ತಿಳಿಸಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇದರಲ್ಲಿ ಭಾಗವಹಿಸಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಇದಕ್ಕೆ ಪೂರಕವಾಗಿ ಇನ್ನು ಕೆಲವು ವಿಷಯಗಳನ್ನು ಸುರಭಿ ದ್ವಿವೇದಿಯವರು ಈಗ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಇದನ್ನು ಪೋಸ್ಟರ್ನ ಕೂಡ ನಾವು ಲಾಂಚ್ ಮಾಡಿದ್ದಾರೆ, ಅದನ್ನು ಪೋಸ್ಟರ್ನ ಲಾಂಚ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಈಗ ನಾವೆಲ್ಲರೂ ಕೂಡ ಸೇರಿ ಪೋಸ್ಟರ್ನ ಲಾಂಚ್ ಮಾಡೋದ್ರ ಮುಖಾಂತರ ಇದನ್ನು ತೋರಿಸೋದ್ರ ಮುಖಾಂತರ ಇವತ್ತಿನ ಲಾಂಚಿಂಗ್ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದಾದ ನಂತರ ಸುರಭಿ ದ್ವಿವೇದಿಯವರು ಅವರ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ನಾವು ಜಸ್ಟ್ ಹೋಲ್ಡ್ ದಿ ಪೋಸ್ಟರ್ ದೆನ್ ಸ್ಪೀಕ್.